ಭಾರತದ ನೆರೆಯ ರಾಷ್ಟ್ರ ಅಫ್ಘಾನಿಸ್ತಾನದಲ್ಲಿ ಬುಧವಾರ ಅಂದ್ರೆ ಇವತ್ತು ಬೆಳಗ್ಗೆ 6.1 ತೀವ್ರತೆಯ ಭೂಕಂಪ ಸಂಭವಿಸಿದೆ. ದೇಶದ ಪೂರ್ವದಲ್ಲಿ ಸುಮಾರು 250 ಕ್ಕೂ ಹೆಚ್ಚು ಜನ ಈ ಭೂಕಂಪನದಿಂದಾಗಿ ಪ್ರಾಣವನ್ನ ಬಿಟ್ಟಿದ್ದಾರೆ. ಅಫ್ಘಾನಿಸ್ತಾನದ ಪಾಕ್ಟಿಕಾ ಪ್ರಾಂತ್ಯದಲ್ಲಿ ಈ ಘಟನೆ ಸಂಭವಿಸಿದ್ದು ಸುಮಾರು 500 ಕಿಲೋಮೀಟರ್ ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಇದ್ದಂತ ಜನರು ಈ ಭೂಕಂಪನವನ್ನ ಅನುಭವಿಸಿದ್ದಾರೆ. ಇನ್ನ ಸಾಕಷ್ಟು ಮಂದಿ ಪಾಕ್ಟಿಕಾದ ಮನೆಗಳಲ್ಲಿ ಈಗಲೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಯುಎಸ್ ಮಿಲಿಟರಿ ಅಫ್ಘಾನಿಸ್ತಾನದಿಂದ ತಮ್ಮ ಮಿಲಿಟರಿ ಅನ್ನು ಹಿಂಪಡೆದಾದ ಮೇಲೆ ಸಾಕಷ್ಟು ವಲಸಿಗರು ಅಫ್ಘಾನಿಸ್ತಾನವನ್ನ ಬಿಟ್ಟು ಹೋದ್ರು. ಈಗ ಸುಮಾರು 3.5 ಕೋಟಿ ಅಷ್ಟು ಜನರು ಅಫ್ಘಾನಿಸ್ತಾನದಲ್ಲಿ ಇದ್ದಾರೆ. ಇನ್ನ ಈ ಭೂಕಂಪದಿಂದಾಗಿ ಸುಮಾರು 90 ಕ್ಕಿಂತ ಹೆಚ್ಚು ಮನೆಗಳು ನೆಲಕಚ್ಚಿದವಂತೆ. ಈಗ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯತಾ ಇದ್ದು ಜನಗಳು ಬಹಳನೇ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ.